ಎಲ್ರಿಗೂ ನಮಸ್ಕಾರ. ನೀವು ಯಾವಾಗ್ಲೂ ಅಂಗಡಿಯಲ್ಲಿ ಸಿಗೋ ಕಬಾಬ್ ಪೌಡ್ರನ್ನ ತಂದು ಕಬಾಬ್ ಮಾಡ್ತಾಯಿದ್ರಿ, ಅದ್ರ ರುಚಿ ಒಂಥರ ಇರುತ್ತೆ. ನಾನಿವತ್ತು ನೀವೇ ಕಬಾಬ್ ಪೌಡ್ರ್ ರೆಡಿ ಮಾಡಿಕೊಂಡು ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಸಾಮಾನು ಬೇಕಾಗುತ್ತೆ, ಏನೇನು ಸಾಮಗ್ರಿಗಳು ಬೇಕಾಗುತ್ತೆ, ಎಷ್ಟು ಪೌಡ್ರ್ ಬೇಕಾಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ಕಬಾಬ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಅಂಗಡಿ ಪೌಡ್ರು ರೆಡಿಮೇಡ್ ಪೌಡ್ರು ತಂದು ಮಾಡೋದಕ್ಕಿಂತ ರುಚಿಯಾಗಿರುತ್ತೆ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಬನ್ನಿ, ಏನೇನು ಬೇಕು, ಎಷ್ಟೆಷ್ಟು ಬೇಕು, ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಹೋಗೋಣ. ಜೋಳದಿಟ್ಟು 2 ಸ್ಪೂನು, ಮೈದಾ ಹಿಟ್ಟು 1 ಸ್ಪೂನು, ಚಿಕನ್ ಮಸಾಲ 1/4 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಪೆಪ್ಪರ್ ಪೌಡ್ರು 1/2 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿಕಾಯಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿರೋದು ಅದು 1 ಸ್ಪೂನು, ಮೊಟ್ಟೆ 1 ಒಡೆದಿರೋದು, ಏಕೆಂದರೆ ಕಾಕಿ ಚಿಕನ್ಗೆ ಮೊಟ್ಟೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಒಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ, ಎಷ್ಟು ಬೇಕಷ್ಟು, ಯಾಕೆಂದರೆ 1 ಫುಲ್ ಹಾಕಿದ್ರೆ ತುಂಬ ತೆಳುವಾಗುತ್ತೆ ಅಂತ. ಉಪ್ಪು ರುಚಿಗೆ ತಕ್ಕಷ್ಟು, 1/2 ಸ್ಪೂನು ಖಾರದ ಪುಡಿ, ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಜೊತೆ ಮೆಣಸಿನ್ಕಾಯಿ ರುಬ್ಬರೋದ್ರಿಂದ ಖಾರದ ಪುಡಿ ಸ್ವಲ್ಪ ಕಬಾಬು ಕಲರ್ ಬರೋದಕ್ಕೆ ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕೋದ್ರಿಂದ ಆಲ್ರೆಡಿ ಸ್ವಲ್ಪ ಕಲರ್ ಇದೆ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಕಲಸ್ಬಿಟ್ಟು 1/2 ಗಂಟೆ ಇಟ್ಬಿಟ್ಟು ಮನೇಲಿ ಬಿಟ್ಟರೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು 1/4 ಕೆಜಿ ಚಿಕನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸಿ ಆಮೇಲೆ ಹಾಕ್ಕೊಳ್ಳಿ ಚಿಕನನ್ನು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚಿಕನೆಲ್ಲ ಚೆನ್ನಾಗಿ ಹಿಡಿಬೇಕು. ನಿಂಬೆಹಣ್ಣ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ, ನಿಂಬೆಹಣ್ಣು ಹುಳಿ 1/2 ಹಾಕ್ಕೊಂಡ್ರೆ ಕಬಾಬು ಒಂಥರ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಸ್ಪೈಸಿಯಾಗಿ. ಮತ್ತು ಹಸಿರು ಕಾಣ್ತಾ ಇರೋದು ಏನಂದರೆ ಕರ್ಬೇವಿನ ಸೊಪ್ಪು ಹಸಿ, ಇದನ್ನು ಸಣ್ಣಗೆ ಹಚ್ಚಿಬಿಟ್ಟು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಕೂಡ. ಈಗ 1/2 ಗಂಟೆ ಆಗಿದೆ, ಎಲ್ಲ ಕಬಾಬ್ ಕಲಸಿ ಮಡಗಿಬಿಟ್ಟು ಎಣ್ಣೆ ಕಾದಿದೆ, ಕಬಾಬ್ ಬಿಡೋಣ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಒಂದು 1/2 ಬಿಟ್ಟಿದ್ದೀನಿ, ಇನ್ನೊಂದು 1/2 ಇನ್ನೊಂದು ಸರಿ ಬಿಡೋಣ. ಕಬಾಬ್ ರೆಡಿ ಆಯಿತು ನೋಡಿ, ಕಬಾಬ್ ಫುಲ್ ರೆಡಿಯಾಗಿದೆ, ಚೆನ್ನಾಗಿ ರೋಸ್ಟ್ ಆಗಿ ಕಲ್ಲರು ಮತ್ತು ಕೆಂಪು ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕಿದ್ರಿಂದ ಸ್ವಲ್ಪ ಕೆಂಪಿದೆ, ಕಲರ್ ಸ್ವಲ್ಪ ಕಮ್ಮಿನೇ ಹಾಕಿದೆ. ಇದ್ರ ಮೇಲೆ ಒಂಚೂರು ಉಪ್ಪು ಖಾರ ಮತ್ತು ನಿಂಬೆಹುಳಿನ ಬಿಟ್ಬಿಟ್ರೆ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಕಬಾಬ್ ಪೌಡ್ರ್ ತಂದು ಮಾಡ್ತೀರಾ ಇಷ್ಟು ದಿನ, ಈ ಥರ ಮಸಾಲೆ ನೀವೇ ರೆಡಿ ಮಾಡ್ಕೊಂಡು ಮಾಡಿ ರುಚಿ ನೋಡಿ ಹೇಗಿದೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಕಬಾಬ್ ರುಚಿ ಹೇಗಿತ್ತು ಅಂತ ಕಬಾಬ್ ಮಾಡಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು.